चितापुर तालुका नागावी लॉरी एसोसिएशन के तमाम लॉरी ड्राइवर्स की जानिब से गुलबर्गा शहर के मन्नूर मल्टी स्पेशलिटी हॉस्पिटल के मैनेजिंग डायरेक्टर डॉक्टर फारूक मन्नूर एंड टीम के लिए एक तहनियती प्रोग्राम ऑर्गेनाइज कर डॉक्टर फारूक मन्नूर एंड टीम का शुक्रिया अदा किया गया है। इस मौके पर लॉरी ड्राइवर्स के अलावा शाहपुर नौजवान कमेटी के जिम्मेदार भी मौजूद थे। तमाम लोगों ने डॉक्टर फारूक मन्नूर एंड टीम का शुक्रिया अदा कर कहा, नागावी लॉरी एसोसिएशन के गाड़ियों का जब कभी भी मेजर या माइनर एक्सीडेंट हुआ है मन्नूर मल्टी स्पेशलिटी हॉस्पिटल में काफी कम फीस और बढ़िया इलाज कर मरीज और डॉक्टर्स के बीच एक रिलेशन कायम किया गया है। लॉरी एसोसिएशन के जिम्मेदारों ने कहा, एक्सीडेंट या दीगर मेजर केसेस में जब मरीज को मन्नूर हॉस्पिटल ले जाया गया है, मन्नूर हॉस्पिटल इनके लिए एक अनजान हॉस्पिटल था। मरीज के इलाज के बाद डॉक्टर्स के अच्छे व्यवहार और बढ़िया ट्रीटमेंट के साथ कम फीस को लेता देख मन्नूर हॉस्पिटल के साथ एक फैमिली रिलेशन महसूस किया जा रहा है। डॉक्टर फारूक मन्नूर एंड टीम ने तहनियत पेश कर इनके हॉस्पिटल की तारीफ करता देख तमाम नागवी लॉरी एसोसिएशन का शुक्रिया अदा कर कहा, जब कभी भी गुलबर्गा डिस्ट्रिक्ट और आसपास के मरीजों को मेजर सर्जरी और बेहतर सर्विस की जरूरत महसूस हो तो मन्नूर हॉस्पिटल 24/7 खुला रहेगा। मन्नूर हॉस्पिटल हमेशा कम फीस और बढ़िया ट्रीटमेंट के लिए जाना जाता है। लॉरी असोसिएशन फोन भाला सहकार चंद प्रोग्राम सो नान भाला अति खुशी आगे नान अच्छे बेगे ओके नम बहुत अदृष्ट ना दीवन करता है धन्यवाद अंत नान बैठे मत सचाम नन रिलेशन ನಾನವರಿಗೆ ಮೊದಲಿಂದ ಗೊತ್ತಿಲ್ಲ ಫಸ್ಟ್ ಪೇಷಂಟ್ ಬಂದಾಗ ಅವಾಗಿಂದ ಗೊತ್ತಾರೆ ಸೊ ಅವಾಗಿಂದ ಅವರು ನಮ್ಮ ಹಾಸ್ಪಿಟಲ್ ಸರ್ವಿಸಸ್ ನೋಡಿ ನಮಗೆ ನೀವು ಚೆನ್ನಾಗಿ ಮಾಡ್ತಿದ್ದೀರಿ ಸರ್ ಈ ಥರ ನಮ್ಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿ ಇದೇ ಉದ್ದೇಶದಿಂದ ಅವ್ರಿಗೆ ಇದ್ದಿಲ್ಲ ಇಲ್ಲಾಂದ್ರೆ ಅವ್ರದ್ದು ನಮ್ಗೆ ಏನು ರಿಲೇಷನ್ ಇಲ್ಲ ಏನೂ ಇಲ್ಲ ಎರಡನೇ ಮಾತು ಮೂರನೇ ಮಾತು ಏನಂದ್ರೆ ಯಾವ್ದರ ಬಗ್ಗೆ ಈವರೆಗೂ ಪೇಷಂಟ್ ಅಂತ ಹೆಂಗೆ ನಿಮಗೆ ಸರ್ವಿಸ್ ಕೊಟ್ಟಿದ್ದೀನಿ ಇದಕ್ಕಿಂತ ಡಬಲ್ ಚೆನ್ನಾಗಿ ಸರ್ವಿಸ್ ಕೊಡ್ತೇವೆ ಅಂತ ನಾವು ನಿಮಗೆ ಇಲ್ಲಿ ಪ್ರಾಮಿಸ್ ಮಾಡಿ ಹೋಗ್ತೇವೆ ಮತ್ತೆ ಯಾವುದೇ ಪೇಷಂಟ್ ಬರಲಿ ಇದುವರೆಗೂ ದುಡ್ಡು ಕಟ್ಟಿ ಆಪರೇಷನ್ ಮಾಡುವಂತ ಸ್ಥಿತಿ ಬಂದಿಲ್ಲ ಸಿದ್ದಾಪುರ ಇಲ್ಲ ಚಿಂಚೋಳಿ ಆಗಲಿ ಯಾವುದೇ ತಾಲೂಕಾಗಲಿ ಹಿಂದೂರ್ಗ ಆಗಲಿ ದುಡ್ಡು ಕಟ್ಟಿ ಆಪರೇಷನ್ ಮಾಡಂತ ನಾವು ಯಾವುದೂ ಪೇಷಂಟ್ ಇನ್ನೂವರೆಗೂ ಹೇಳಿಲ್ಲ ಮುಂದೆನೂ ನಾವು ಹೇಳೋದಿಲ್ಲ ಫಸ್ಟ್ ಪೇಷಂಟ್ ಚೆನ್ನಾಗಿ ಆಗಬೇಕು ಪೇಷಂಟ್ ಇಂದ ಆಪರೇಷನ್ ಇದ್ರೆ ಆಪರೇಷನ್ ಆಗಬೇಕು ಅವ್ನಿಗೆ ಏನು ಎಮರ್ಜೆನ್ಸಿ ಸರ್ವಿಸ್ ಬೇಕು ಫಸ್ಟ್ ಎಮರ್ಜೆನ್ಸಿ ಸರ್ವಿಸ್ ಕೊಟ್ಟು ಪೇಷಂಟ್ ಉಳಿಸ್ಬೇಕು ಇದೇ ನಮ್ದು ಫಸ್ಟ್ ಇದು ಯಾಕಂದ್ರೆ ಎಷ್ಟು ಒಂದು ಹತ್ತು ಕೋಟಿ ಇಟ್ಟರೂ ಅದೇ ಪೇಷಂಟ್ ಆಮೇಲೆ ಜೀವ ಹೋದ್ಮೇಲೆ ಮರು ಜೀವನ ಬರೋದಿಲ್ಲ ಪೇಷಂಟ್ ಉಳಿಬೇಕು ಮೊದಲು ಆಮೇಲೆ ಏನಾದ್ರೂ ಅದಕ್ಕೆ ಮಾಡ್ಬೋದು ಯಾರೇ ಎಷ್ಟೇ ಕೋಟೆ ಲೆಕ್ಕ ಕೊಟ್ಟರು ಒಂದು ಜೀವ ಹೋದ್ಮೇಲೆ ಅದಕ್ಕೆ ಯಾವುದು ಬೆಲೆ ಕೂಡಿಸಕ್ಕಾಗಲ್ಲ ಸೊ ಫಸ್ಟ್ ನಮ್ಮ ಹಾಸ್ಪಿಟಲ್ ನಮ್ಮ ಎಲ್ಲ ನಮ್ಮ ಸ್ಟಾಫಿಗಾಗಲಿ ಅಡ್ಮಿನ್ಸ್ ಆಗಲಿ ಡಾಕ್ಟರ್ಸ್ ಆಗಲಿ ಯಾರೇ ಆಗಲಿ ದುಡ್ಡು ಬಗ್ಗೆ ಯೋಚನೆ ಮಾಡೋದೇ ಇಲ್ಲ ಅದು ನಿಮ್ಗೂ ಆಲ್ರೆಡಿ ಗೊತ್ತಿದೆ ಸೊ ಈ ಥರ ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ ಇದನ್ನು ಮಾಡೋಣ ಮತ್ತೆ ಹಾಸ್ಪಿಟಲ್ ಬಗ್ಗೆ ಹೇಳ್ಬೇಕಂದ್ರೆ ಯಾವುದು ಪೇಷೆಂಟಿಗೆ ನಾವು ಇಲ್ಲಿಂದ ಹೈದರಾಬಾದ್ ಆಗಲಿ ಸೋಲಾಪುರ ಆಗಲಿ ಕಳಿಸೋದಿಲ್ಲ ಎಲ್ಲ ಥರದ ಸರ್ವಿಸಸ್ ಎ ಟು ಝಡ್ ವೆಂಟಿಲೇಟರ್ ಸರ್ವಿಸ್ ಆಗಲಿ ಎಂಥ ದೊಡ್ಡ ಆಪರೇಷನ್ ಆಗಲಿ ಮೆಜರ್ ಆಪರೇಷನ್ ಆಗಲಿ ಸ್ಪೈನ್ ಆಪರೇಷನ್ ಆಗಲಿ ಹತ್ತಾರು ಫ್ರಾಕ್ಚರ್ ಆಗಲಿ ಮಲ್ಟಿ ಪಾಲಿಟ್ರಾಮಾ ಕೇಸ್ ಅಂತಾರೆ ಅಂಥ ಕೇಸ್ ಆಪರೇಷನ್ ಮಾಡೋಕ್ಕೆ ನಮ್ಮ ಹಾಸ್ಪಿಟಲ್ ಸಿಗುತ್ತೆ ಇದೆ ಮೊನ್ನೆ 18 ತಿಂಗಳ ವಯಸ್ಸು ಹುಡುಗಿಗೆ ಮೆದೆಯೊಳಗ ಪೂರ್ತಿವಾಗಿ ತುಂಬಿದ್ದೆ ಅಂತ ಒಂದು ಪೇಷಂಟಿಗೆ ಬರೀ 5 ದಿನದಲ್ಲಿ ಮೇಜರ್ ಸರ್ಜರಿ ಮಾಡಿ 5 ದಿನದಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ವಿ ಬಸ್ಸು ಕಡೆ ಪೇಷಂಟ್ ಇತ್ತು ಬಸ್ ಐದನೇ ದಿನ ಡಿಸ್ಚಾರ್ಜ್ ಆಗಿ ಹೋಗೋ ಟೈಮಿಗೆ ರೊಕ್ಕ ಕಟ್ಟಿ ಹೋಗಿದ್ದಾರೆ ಪೇಷಂಟ್ ಏನೂ ಇದ್ದಿಲ್ಲ ಅಂತ ಪೇಷಂಟ್ಗೆ 5 ದಿನ ಡಿಸ್ಚಾರ್ಜ್ ಮಾಡಿ ಇಷ್ಟು ಫಾಸ್ಟ್ ರಿಕವರಿ ರಿಕವರಿನೂ ಫಾಸ್ಟ್ ಆಗಬೇಕು 1 ತಿಂಗಳಗಟ್ಟಲೆ ಪೇಷಂಟ್ ಇಟ್ಕೊಂಡು ಕೂತಿ ಪೇಷಂಟ್ ರಿಕವರಿ ಆಗಿಲ್ಲ ಅಂತಿಲ್ಲ ಇಲ್ಲಿ ಒಂದೇ ವಾರದಲ್ಲಿ ಒಂದು ವಾರ ಎರಡು ವಾರದಲ್ಲಿ ಫಾಸ್ಟ್ ರಿಕವರಿ ಆಗ್ತಿದೆ ಅಂದ್ರೆ ಆ ಥರ ಸರ್ವಿಸಸ್ ಆ ಥರ ಡಾಕ್ಟರ್ಸ್ ನಾನು ಒಬ್ಬನೇ ಹಾಸ್ಪಿಟಲ್ ನಡೆಸೋಕ್ಕಾಗಲ್ಲ ನನ್ನ ಹಿಂದೆ ಆ ಥರ ಟೀಮ್ ಇದೆ ಆ ಥರ ಟೀಮ್ ಇದ್ದದಕ್ಕೋಸ್ಕರ ನಾವು ಈ ಥರ ಇಷ್ಟು ಫಾಸ್ಟ್ ಸರ್ವಿಸ್ ಬರ್ತಾ ಇದೆ ಪೇಷಂಟಿಂದ ಫಾಸ್ಟ್ ರಿಕವರಿ ಆಗ್ತಾ ಇದೆ
ಸೊ ಎಲ್ಲ ಮೇಜರ್ ಟ್ರಾಮಾ ಕೇಸ್ ಆಗಲಿ ಆಕ್ಸಿಡೆಂಟ್ ಕೇಸ್ ಆಗಲಿ ಮೇಜರ್ ಸರ್ಜರೀಸ್ ಆಗಲಿ ಯಾವುದೇ ಮೇಜರ್ ಗರ್ಭಿಣಿ ಪೇಷಂಟ್ ಇಂದ ಡೆಲಿವರಿ ಇರ್ತದೆ ಜಡ್ಕೆ ಬರ್ತಾವ ಅಂತ ಪೇಷಂಟ್ ಆಗಲಿ ಸಣ್ಣ ಹುಡುಗ ಪಿಡಿಯಾಟ್ರಿಕ್ ಆಗಲಿ ಯಾವುದೇ ಕೇಸ್ ಇರಲಿ ಯಾವುದಕ್ಕೂ ಹಿಂದೆ ಸರಿಯುವಂತ ನಮ್ಮ ಹತ್ರ ಡಾಕ್ಟರ್ಸ್ ಇಲ್ಲ ಯಾವುದಕ್ಕೂ ರಾಕ್ ಮೌಂಟಿಂಗ್ ತಂದು ಪೇಷಂಟ್ಗೆ ಹೈದರಾಬಾದ್ ಹೋಗನ್ನುವಂಥ ಸ್ಥಿತಿ ಇನ್ನೂವರೆಗೂ ಬಂದಿಲ್ಲ ಮುಂದೂ ಬರೋದಿಲ್ಲ ನಮ್ದು ಹಾಸ್ಪಿಟಲ್ ಹೈದರಾಬಾದ್ ಆಗಲಿ ಬಾಂಬೆ ಆಗಲಿ ಚೆನ್ನೈ ಆಗಲಿ ಅಂಥ ಹಾಸ್ಪಿಟಲ್ ಸಕ್ಷಮ ಅಂಥ ಹಾಸ್ಪಿಟಲ್ ಥರ ನಮ್ಮ ಹಾಸ್ಪಿಟಲ್ ಸಕ್ಷಮ ಇದೆ ಸೊ ಯಾವುದೂ ನಿಮ್ಗೆ ಅಂಜು ಪರಿಸ್ಥಿತಿ ಇಲ್ಲ ಗುಲ್ಬರ್ಗಾನಿ ಇಲ್ಲಿಂದ ಅರ್ಧ ಗಂಟೆ ಅಷ್ಟೇ ಹಾರಿದೆ ಅರ್ಧ ಗಂಟೆ ಒಳಗಡೆ ಪೇಷಂಟ್ ಬಂತಂದರೆ ನಮ್ಮ ಹಾಸ್ಪಿಟಲ್ ಬಂದಿಸ್ದಾಗ ನಿಮ್ಮದು ನಿಮ್ಮ ಲೈಫ್ ಮುಗಿತು ಮುಂದೆ ನಮ್ಮ ಕೆಲಸ ಆದರೆ ಸರ್ವ ಸೊ ಯಾವುದಕ್ಕೂ ನೀವು ಹೆದರದಿಲ್ಲ ಒಂದು ಮನೂರು ಹಾಸ್ಪಿಟಲ್ ನಿಮ್ಮ ಮನೆ ಹಾಸ್ಪಿಟಲ್ ಇದೆ ಅಂತೇಳಿ ನೀವು ತಿಳ್ಕೊಬೇಕು ನಮ್ಮ ಹಾಸ್ಪಿಟಲ್ ಇಷ್ಟು ನಾನು ಹೇಳ್ತಾ ಇದ್ದೇನೆ ಮತ್ತು ಎಲ್ಲರೂ ಕರೆದು ಭಾಳ ಸನ್ಮಾನ ಮಾಡಿದ್ರೆ ಭಾಳ ನನಗೆ ಖುಷಿ ಆಗ್ತದೆ ಇದೇ ಥರ ಕೊಡೋಣ ಮುಂದಿರಬೇಕಂತ ಗರೀಬ್ ಆಗಿರ್ಬೋದು ಶ್ರೀಮಂತರು ಗರೀಬ್ ಅಂತ ಏನಿರಲ್ಲ ನಮಗೆ ಯಾವುದೇ ರೋಗ ಕೂಡ ಶ್ರೀಮಂತರು ಹೇಳಿಕೊಳ್ಳಿ ಬರಂಗಿಲ್ಲ ರೋಗ ಬರ್ಬೇಕಾದ್ರೆ ಒಂದೇ ಬರ್ತದೆ ಬಟ್ ಅದಕ್ಕೆ ಟ್ರೀಟ್ಮೆಂಟು ಆ ಮಾನವೀಯತೆ ಆ ಪ್ರೀತಿ ತೋರಿಸ್ತಾರಲ್ಲ ಅದೇ ಒಂದು ಬಹಳ ಮುಖ್ಯವಾಗಿದೆ ದುಡ್ಡು ಎಲ್ಲ ಟೈಮಲ್ಲೂ ದುಡ್ಡು ಬರಲ್ಲ ನನ್ನ ಭಾವನೆ ಎರಡನೇದಾಗಿ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಚಿತ್ರಾಪುರದಿಂದ ಒಂದು ಸುಮಾರು ಕೇಸ್ಗಳನ್ನು ನಾವು ಟ್ರೀಟ್ ಮಾಡಿ ಕಳಿಸಿದ್ವಿ ನೀವು ಅದನ್ನೇ ಹೇಳ್ತಾ ಇದ್ದೀವಿ ಚಿತ್ರಾಪುರದಿಂದ ಭಾಳ ಜಿಲ್ಲೆಗಳು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಯಾವುದೇ ಪೇಷಂಟ್ಗೂ ಎಲ್ಲದರಲ್ಲೂ ದುಡ್ಡಲ್ಲಿ ಬೇಕಾಗಲ್ಲ ಅಂತ ನಮ್ಮ ಒಂದು ಭಾವನೆ ಪೇಷಂಟ್ ಸರಿಯಾಗಂದ್ರೆ ಖುಷಿಯಿಂದ ಜನ ಹೋಗ್ತಾರೆ ಪೇಷಂಟ್ ಇರ್ತಾರೆ ಪೇಷಂಟ್ ಇಲ್ಲ ನಮ್ಮ ಡೆತ್ ಆಯ್ತು ಅಂತ ಹೇಳ್ತಾರೆ ಎಲ್ಲ ರೀತಿಯ ಎಮೋಷನ್ಸ್ಗಳನ್ನು ದುಡ್ಡು ಮತ್ತು ಎಲ್ಲಾನು ನಾವು ಅಲ್ಲಿ ನೋಡ್ತೀವಿ ಎಲ್ಲಿ ದವಾಖಾನೆ ನಾವೆಲ್ಲ ನೋಡ್ತಿರ್ಬೋದು ಗೊತ್ತಿಲ್ಲ ಬಟ್ ನಾವು ಪ್ರತಿದಿನ ಅದರಲ್ಲೇ ಇರ್ತೀವಿ ಪ್ರತಿದಿನ ಅದರಲ್ಲೇ ಇರ್ತೀವಿ ನಮ್ಮ ಕಡೆಯಿಂದ ಮನೋರ ಹಾಸ್ಪಿಟಲ್ ಕಡೆಯಿಂದ ನಾವು ಪ್ರತಿಯೊಬ್ಬರಿಗೂ ಎಷ್ಟು ಹೆಲ್ಪ್ ಮಾಡಬೇಕು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ನಾವು ಸಹಾಯ ಮಾಡ್ತಾ ಇದ್ದೀವಿ ಮಾಡ್ತಾ ಬಂದಿದ್ದೀವಿ ಆ ಕಡೆ ಹಿಂದುಗಡೆ ಕೂಡ ಈಗ ನಮ್ಮದು ಸರ್ ರಿಲೇಟಿವ್ ಇವರ ಯಾರು ಶ್ರೀಕಾಂತ್ ಅವರು ಕೂಡ ತುಂಬ ಪೇಷಂಟ್ಸ್ಗಳು ತೊಗೊಂಡಿದ್ದಾರೆ ಅವರು ತುಂಬ ಹೆಲ್ಪ್ ತೊಗೊಂಡಿದ್ದಾರೆ ನಮಗೆ ಅವರು ತೊಗೊಂಡಿದ್ದು ನಮಗೇನು ಪೇಷಂಟ್ಗೆ ಅವ್ರು ಹೆಲ್ಪ್ ಆದರೆ ಈಗ ಪೇಷಂಟ್ ಹೆಲ್ಪ್ ಆಗಿದೆ ಅಂತ ಇವ್ರು ನಮ್ಮನ್ನು ಕರೀತಾರೆ ಇಲ್ಲ ಇಲ್ಲಿ ಕರೆಯುವ ಅವಶ್ಯಕತೆ ಇರಲಿಲ್ಲ ಇಲ್ಲಿ ಕರೆಯುವ ಅವಶ್ಯಕತೆ ಏನಂದ್ರೆ ಅಲ್ಲಿ ಒಂದು ಪ್ರೀತಿ ಬಂತು ಈಗ ನಮಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಈ ಒಂದು ನಮ್ಮದು ವೈದ್ಯರು ಹೆಂಗಿದೆ ಅಂದರೆ ಸರ್ವಿಸ್ ಓರಿಯೆಂಟೆಡ್ ಇದೆ